ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ಇವತ್ತು ಬೆಳಗಾವಿ ಡಿ ಸಿ ಕಂಪೌಂಡ್ ಅಂತಾರೆ, ಇಲ್ಲೇ ಡಿ ಸಿ ಅವರು ಇಲ್ಲೇ ಇರ್ತಾರೋ, ರೀಜನಲ್ ಕಮಿಷನರ್ ಆಫೀಸ್ ಇಲ್ಲೇ ಐತಿ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿಗಳು ಈ ಕಂಪೌಂಡ್ದಾಗ ಅದಾವ್ರು, ಜಡ್ಜ್ಗಳು ಅದಾವು, ತಾಲೂಕಾ ಪಂಚಾಯಿತಿ ಐತಿ, ಎ ಡಿ ಎಲ್ ಆರ್ ಆಫೀಸ್ ಐತಿ, ಸಬ್ ರಿಜಿಸ್ಟ್ರ್ ಆಫೀಸ್ ಐತಿ, ಅನೇಕ ಆಫೀಸ್ಗಳು ಡಿ ಸಿ ಕಂಪೌಂಡ್ದಾಗ ಅದಾವ. ಯಾಕೋ ಏನೋ ಈ ಹಳಿ ಕಟ್ಟಡ ಇದ್ರೆ ಕೆಡಿ ಹೊಸ ಕಟ್ಟಡ ಕಟ್ಟಬೇಕು, ಆದರೆ ಇವತ್ತು ಮಳೆಗಾಲದಾಗ ಆ ಕಚೇರಿಗಳ ಪರಿಸ್ಥಿತಿ ಮೇಲೆ ತಡಪತ್ರಿ ಇವತ್ತು ಪ್ಲಾಸ್ಟಿಕ್ ಹಾಳಿ ಹೊಚ್ಚಿ ಅದನ್ನು ಆ ಇಲಾಖೆಗಳನ್ನ ಅಲ್ಲೇ ಉಳಿಸ್ಕೊಳತ್ತಾರೆ. ಈ ಮಳೆಗಾಲ ಬಂತಂದ್ರೆ ಆಫೀಸ್ನಾಗೂ ರಟ್ ರಟ್, ಯಾಕಂದ್ರೆ ಅವ್ರು ಮೇಂಟೆನೆನ್ಸ್ಗೆ ಏನು ಖರ್ಚಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಇವತ್ತು ಕಪ್ಪಿ ಮಾಸ್ ಅಂತಾರೆ ಎಲ್ಲ ಇಲಾಖೆಯೊಳಗೆ ನೋಡ್ರಿ ನೀವು, ಕಪ್ಪಿ ಮಾಸ್ ಗಟ್ಟೈತೆ. ಇವರಿಗೆ ಮೇಂಟೆನೆನ್ಸ್ ಮಾಡಿ ಅಥವಾ ಅದನ್ನು ಬಿಲ್ಡಿಂಗ್ ಹಳಿದಾಗಿತ್ತಾರೆ ಸೂರಾತಿದ್ರೆ ಒಂದು ಹೊಸ ಪ್ರಪೋಸಲ್ ಕೊಟ್ಟು ಯಾಕೆ ಮಾಡಬಾರ್ದು ಈ ಅಧಿಕಾರಿಗಳ? ಇವ್ರಿಗೆ ಹೊಸ ಬಿಲ್ಡಿಂಗ್ ಹೋಗು ಮನಸ್ಸೈತೋ ಇಲ್ಲೋ, ಯಾಕಂದ್ರೆ ಎಂಥ ಸೋರುದ್ರೊಳಗೆ ಪ್ಲಾಸ್ಟಿಕ್ ಅಲ್ಲಿ ಹೋಗು ಬರೋ ಮಂದಿ ಏನಪ್ಪ ಈ ಆಫೀಸ್ನಾಗ ಸೋರಾತೈತಿ ಪ್ಲಾಸ್ಟಿಕ್ ಒಂದು ನಮ್ನಿ ಅಸಹ್ಯ ಅನಿಸ್ತೈತೆ ನೋಡೋರಿಗೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಯೋಜನೆ ತಂದಾರ, ಆ ಯಾವುದರ ಸ್ಕೀಮ್ನಾಗಾರೆ ಅದನ್ನು ಸ್ವಚ್ಛ ಮಾಡೋಕ್ಕೆ ನೋಡ್ಬೇಕು ಇವರು. ಯಾಕಂದ್ರೆ ಆ ಪಾಚಿ ಗಟ್ಟಿದ್ದ ಗಿಡಗಳ ಕಂಟಿ ಬೆಳೆದಿದ್ದ ಆ ಕಚೇರಿಗಳ ಮ್ಯಾಗ ನೀರು ಸೋರುದ, ಹಾ ಯಾಕೆ ಅಧಿಕಾರಿ ವರ್ಗ ಇದನ್ನು ಸಂಬಂಧಪಟ್ಟಂಥ ರಾಜಕಾರಣಿಗಳಿಗೆ ಅಥವಾ ತಮ್ಮ ಹಿರಿಯ ಮೇಲಾಧಿಕಾರಿಗೆ ಯಾಕೆ ತಿಳಿಸ್ಬಾರ್ದು? ಮಾನ್ಯ ಜಿಲ್ಲಾಧಿಕಾರಿ ಅವರ ರೀಜನಲ್ ಕಮಿಷನರ್ ಅವರ ಈ ಕಡೆ ಅಟ್ ಹೊಳ್ಳಿ ನೋಡ್ರಿ, ಯಾಕಂದ್ರೆ ಎಡಕ್ಕೆ ಕುಂತರೂ ಈ ಬಿಲ್ಡಿಂಗ್ ಕಾಣ್ತಾವು, ಬಲಕ್ಕೆ ಕುಂತರೂ ನಿಮಗೆ ಈ ಬಿಲ್ಡಿಂಗ್ ಕಾಣ್ತಾವ, ಈ ನೋಡಿ ಇದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಐತಿ? ಹಳಿ ಬಿಲ್ಡಿಂಗ್ ಆಗಿದ್ರೆ ಕೆಡೂರಿ ಅವನ, ಹೊಸ ಬಿಲ್ಡಿಂಗ್ ಪ್ರಪೋಸಲ್ ಕಟ್ಟ್ರಿ. ಯಾಕೋ ಎಲ್ಲೆಲ್ಲೋ ಬಿಲ್ಡಿಂಗ್ಗಳು ಕಟ್ತಿರ್ತಾರೆ ನೀವು, ಆ ಹೋಗಿ ಇರಲಾರದ ಜಾಗದಾಗ ಬಿಲ್ಡಿಂಗ್ ಈಗ ಕಟ್ಟಿ ಕ್ಯಾಸಲ್ಲಿ ಖರ್ಚು ಮಾಡುವ ಬದಲು ಇಂಥಲ್ಲೇನ ರಗಡ್ ಜಾಗ ಐತೆ ಅಲ್ಲಿ ಕಟ್ಟ್ರಿ, ಹೊಸ ಫಂಡ್ ತೊಗೊಂಬರ್ರಿ ಮಾಡ್ರಿ. ಆದ್ರೆ ಈ ಹಾಳಿ ಹಾಕಿ ಪಾಚಿ ಕಟ್ಟಿದ್ನ ನೋಡಿದ್ರೆ ಜನ ಏನಂತಾರೆ ಅನ್ನೋದ ನಾ ನಿಮ್ಮ ಮುಂದೆ ಮಾತಾಡೋದಿಲ್ಲ. ಇದನ್ನು ಕೂಡಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು, ಆರ್ ಸಿ ಅವರು, ಜನಪ್ರತಿನಿಧಿಗಳು ಈ ಕಡೆ ಲಕ್ಷ ಕೊಟ್ಟ ಹೊಸ ಬಿಲ್ಡಿಂಗ್ಗೆ ಅನುಮತಿ ಕೊಡಬೇಕು, ಅವನು ಮಾಡಿಸ್ಕೊಡ್ಬೇಕಂತ ಅಲ್ಲಿ ಜನ ಹೇಳಿದ್ದೆ. ಮುಂದೆ ಹೇಳ್ತಾನೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ.